ಇದು ಬೆಟ್ಟಕ್ಕೆ ಹೋಗ್ಬೇಕು, ಸಾವನದುರ್ಗ ಬೆಟ್ಟ. ಸ್ಟ್ರೈಟ್ ಹೋಗ್ಬೇಕಾ? ಒಂದೇ ರೋಡ್. ಈಗ ಹೋಗಿ ರಿಟರ್ನ್ ಹಿಂಗೆ ಬರ್ಬೇಕ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ಸಾವನದುರ್ಗ ನೋಡಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ನೀವು ನಮ್ಮ ಜೊತೆ ನೋಡೋಣ ಯಾವ ಥರ ಇದೆ ಬೆಟ್ಟ. ಬನ್ನಿ ನೀವು ಎಲ್ಲ ನೋಡ್ಕೊಂಡು ಬರೋರಂತೆ ನಮ್ಮ ಜೊತೆಗೆ. ಇವಾಗ ನಾವು ನೈಸ್ ರೋಡಲ್ಲಿ ಹೋಗ್ತಾ ಇದ್ದೀವಿ. ಈಗ ಟೋಲ್ ಬಂದಿದೆ, ಟೋಲ್ ಹತ್ರ ಬಂದಿದ್ದೀವಿ ಇವಾಗ. ನೋಡೋಣ ಯಾವ ಥರ ಇದೆ ಬೆಟ್ಟ ನೋಡ್ಕೊಂಡು ನಿಮಗೂ ಎಲ್ಲ ಇಂಚಿಂಚಾಗಿ ಎಲ್ಲ ತೋರಿಸ್ತೀನಿ ಯಾವ ಥರ ಇದೆ ಬೆಟ್ಟ ಅಂತ. ನೋಡ್ಕೊಂಡು ಬರೋಣ, ಬನ್ನಿ ನೀವು ನಮ್ಮ ಜೊತೆ ಪಯಣ ಮಾಡಿ. ಹೋಗ್ಬೇಕು ಮಾಗಡಿ ರೋಡ್ಗೆ ಹೋಗ್ಬಿಟ್ಟು ಅಲ್ಲಿಂದ ಲೆಫ್ಟ್ ತಗೊಂಬಿಟ್ಟು ಹೋಗ್ಬೇಕು. ಇವಾಗ ಟೋಲ್ ಕಟ್ ಬಂದ್ವಿ, ಇವಾಗ ಹೋಗ್ಬೇಕು. ಬನ್ನಿ ನಮ್ಮ ಪಯಣ ಶುರು ಮಾಡೋಣ. ಇವಾಗ ಟೈಮ್ ಬಂದು 6:15. ಇವಾಗ ನಾವು ನೈಸ್ ರೋಡಲ್ಲಿ ಹೋಗ್ತಾಯಿದ್ದೀವಿ. ಇವಾಗ ನಾವು ನೈಸ್ ರೋಡಲ್ಲಿ ಹೋಗ್ತಾಯಿದ್ದೀವಿ ಫ್ರೆಂಡ್ಸ್. ಅಲ್ಲೇ ಬೆಳಗಾಗಿದ್ದೆ, ಟೈಮ್ ಬಂದು 7 ಆಗಿದೆ ಕರೆಕ್ಟಾಗಿ. ಅಲ್ಲೇ ಸೂರ್ಯ ಹುಟ್ತಾ ಇದ್ದಾನೆ, ಬಿಸಿಲು ಶುರುವಾಗುತ್ತೆ. ಇನ್ನ ನೋಡಿ ಬೆಳಗಿನ ರೈಡು ಯಾವ ಥರ ಇದೆ ಅಂತ ನೋಡಿ. ವ್ಯೂ ಎಲ್ಲ ಎಷ್ಟು ಚೆನ್ನಾಗಿದೆ, ವೆಹಿಕಲ್ಗಳು ಜಾಸ್ತಿ ಇಲ್ಲ, ಕಡಿಮೆ ಇದ್ದಾವೆ, ಆರಾಮಾಗಿ ಹೋಗ್ಬೋದು, ಏನು ತೊಂದರೆ ಇಲ್ಲ. ಇನ್ನೊಂದು 7 ಇದೆ ಮಾಗಡಿ ರೋಡು, ಅಲ್ಲಿಗೆ ಹೋಗ್ಬಿಟ್ಟು ಲೆಫ್ಟ್ ತಗೋಬೇಕು. ಲೆಫ್ಟ್ ಹ್ಯಾಂಡ್ ಮಾಗಡಿ ರೋಡ್ ಗುಟ್ಟೆ ಹೋದರೆ ಮಂಚಿನ ಬೆಲೆ, ಅಲ್ಲಿಂದ ಮುಂದೆ ಹೋದರೆ ದೇವ್ರ ಇದು ಸಾವನದುರ್ಗ ಸಿಗುತ್ತೆ ನೋಡಿ. ಬೆಂಗಳೂರಿದ್ದಾನ 66 ಆಗುತ್ತೆ ಅದು ಸಾವನದುರ್ಗ. ನೀವು ಒಂದ್ಸರಿ ಬರ್ರಿ ನೋಡಿ. ನೈಸ್ ರೋಡಲ್ಲಿ ಚಳಿ ಜಾಸ್ತಿ ಇರುತ್ತೆ, ನಮ್ಮ ಕಡೆ ಸೈಡ್ ಆದರೆ ಅಷ್ಟು ಚಳಿ ಇರಲ್ಲ. ನೋಡೋಣ 8 ಅಷ್ಟೊತ್ತಿಗೆ ಹೋಗ್ಬೋದು ಅಲ್ಲಿಗೆ. ಇವಾಗ 7 ಆಗೈತೆ, ನಂದು ಅವರಲ್ಲೊಳೆ ಅವರ್ ಒಳಗಡೆ ಸೀದ ಇದರಲ್ಲಿ ಇರ್ತೀವಿ ಸಾವನದುರ್ಗ. ಬನ್ನಿ ಹೋಗೋಣ, ಅಗಡಿ ರೋಡ್ ಸಿಗ್ತೀನ. ಇಲ್ಲಿ ಲೆಫ್ಟ್ ಸ್ಟ್ಯಾಂಡು, ಒಳಗಡೆ ಹೋಗಿ ಹಂಗೆ ಆಮೇಲೆ ಸ್ಟ್ರೈಟ್ ಹೋಗ್ಬೇಕು ನೋಡಿ. ಇದೇ ಮಾಗಡಿ ರೋಡ್ ನೋಡಿ, ರಸ್ತೆ ಲೆಫ್ಟು ತುಮಕೂರು ರಸ್ತೆ ಸ್ಟ್ರೈಟ್ ಹಾಕಿದ್ದಾರೆ ನೋಡಿ. ಇಲ್ಲಿ ನಾವು ಲೆಫ್ಟ್ ತಗೋಬೇಕು. ಬಿಸಿಲು ಕಡಿಮೆ ಇರೋದ್ರಿಂದ ನಾನು ಬೇಗ ಬಂದ್ಬಿಟ್ವಿ. 1 ಒಳಗೆ ನಾವು ಸಾವನದುರ್ಗ ಸೇರ್ಕೊಂಬಿಡ್ಬೇಕು, ಇಲ್ಲಾಂದರೆ ಬಿಸಿಲು ಜಾಸ್ತಿ ಆಗ್ಬಿಡುತ್ತೆ. ಟೋಲ್ ಬಂತು ನೋಡಿ, ಮಾಗಡಿ ಟೋಲು. ಯಾರು ಟಿಕೆಟೇ ಕೇಳಲಿಲ್ಲ, ಯಾರಿಲ್ಲ ಅಲ್ಲಿ. ಏನು ಟೀ ಕುಡಿಯೋಕೆ ಹೋದ್ರೆ ಏನೋ ಗೊತ್ತಿಲ್ಲ, ಯಾರು ಟಿಕೆಟ್ ಕೇಳಲಿಲ್ಲ. ಬನ್ನಿ ಇಲ್ಲಿ ಕ್ರಾಸ್ ತಾನ್.
ಇದೇ ನೋಡಿ ಮಾಗಡಿ ರೋಡು, ಇದ್ರ ಗುಂಟೆ ಸೀದಾ ಹೋಗ್ಬೇಕು. ನಾವು ಹೋದರೆ ಮಂಚನಬೆಲೆ ಡ್ಯಾಮ್ ಸಿಗುತ್ತೆ, ಆಮೇಲೆ ಇದು ಸಾವನದುರ್ಗ ಸಿಗುತ್ತೆ. ಅದಾದಮೇಲೆ ನೋಡಿ ವ್ಯೂ ಎಷ್ಟು ಚೆನ್ನಾಗಿದೆ. ಫುಲ್ ಡೌನ್ ಇದೆ ನೋಡಿ, ಮಂಚನಬೆಲೆ ಡ್ಯಾಮು ವಾಟರ್ ಯಾಕ ಥರ ಕಾಣ್ತಾ ಇದೆ. ಸಾಕತ್ತಾಗಿದೆ ವ್ಯೂ ನೋಡಿ. ಇದೆ ಮಂಚನಬೆಲೆ ಡ್ಯಾಮ್. ಆಲೆ ಒಂದ್ಸರಿ ಬಂದಿದ್ವಿ ನಾವು, ಮತ್ತೆ ಇನ್ನೇನು ನೋಡೋದು ಬೇಡ, ಡೈರೆಕ್ಟು ಸಾವನದುರ್ಗ ಇದಕ್ಕೆ ಹೋಗೋಣ ಅಂತ ಹೊರಟಿದ್ದೀನಿ. ನೋಡಿ ಯಾವುದೋ ಒಂದು ರಥ ಬರ್ತಾ ಇದೆ. ಇಲ್ಲೆಲ್ಲ ಫಿಶ್ಶು ಜಾಸ್ತಿ ಸಿಗುತ್ತೆ. ಇಲ್ಲಿ ಇಲ್ಲಿ ಬರೀ ಫಿಶ್ ಅಂಗಡಿಗಳು, ಇಲ್ಲಿ ಡ್ಯಾಮ್ ಇದೆಯಲ್ಲ ಆದ್ರಿಂದ ಅಲ್ಲಿ ಮೀನು ಹಿಡ್ಕೊಂಬಂದು ಎಲ್ಲ ಟೂರಿಸ್ಟ್ ಬಂದವ್ರಿಗೆ ಫಿಶ್ ಎಲ್ಲ ಕೊಡ್ತಾರೆ ಇಲ್ಲಿ. ನೋಡಿ ಸುತ್ತ ಬೆಟ್ಟ ಗುಡ್ಡ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ವ್ಯೂ. ನೀವೊಂದ್ಸರಿ ಇಲ್ಲಿ ಬಂದೋಗಿ, ಇಲ್ಲಿ ನಿಧಾನಕ್ಕೋಬೇಕು. ಇಲ್ಲಿ ಕರ್ವ್ ಇದೆ, ಬೋರ್ಡ್ ಬೇರೆ ಹಾಕಿದ್ದಾರೆ. ನೋಡಿ ಫುಲ್ ಕರ್ವ್ ಇಲ್ಲಿ, ಇಲ್ಲ ಅಂದರೆ ಕಷ್ಟ. ಇಲ್ಲೆಲ್ಲ ಹಳ್ಳಿ ಊರಿದೆ, ಕೋಳಿ ದನ ಅಡ್ಡ ಬರ್ತವೆ, ನೋಡ್ಕೊಂಡು ಹೊಡಿಬೇಕು. ನೋಡಿ ಫ್ರೆಂಡ್ಸ್, ಇಲ್ಲೆಲ್ಲ ಬೆಟ್ಟ ಗುಡ್ಡ ಎಲ್ಲ ಜಾಸ್ತಿ, ಫಾರೆಸ್ಟ್ ಸಿಕ್ಕಿದೆ. ಫಾರೆಸ್ಟಲ್ಲಿ ಹೋಗ್ತಾ ಇದ್ದೀವಿ, ಇನ್ನೇನು 9 ಕಿಲೋಮೀಟ್ರ್ ಹೋದ್ರೆ ಸಿಕ್ಬಿಡುತ್ತೆ. ಬನ್ನಿ ಹೋಗೋಣ ನೋಡಿ, ಸೀನ್ಸ್ ಎಲ್ಲ ಯಾವ ಥರ ಇದೆ ನೋಡಿ. ಹಂಗೆ ಮರಗಳೆಲ್ಲ ಚಿಗುತ್ಬಿಟ್ಟಿದ್ದಾವೆ, ಹಳೆ ಎಲೆ ಎಲ್ಲ ಉದುರಿ ಹೊಸ ಎಲೆ ಬರ್ದಿದೆ. ಇನ್ನೊಂದು ಸ್ವಲ್ಪ ದಿನ, ಒಂದು ವಾರ ಕಳೆದ್ರೆ ಇನ್ನೂ ಚೆನ್ನಾಗಿರುತ್ತೆ ನೋಡೋಕ್ಕೆ ವ್ಯೂ. ಇವಾಗೆಲ್ಲ ಎಲೆ ಉದುರಿಸಿ ಬೋರ್ಡ್ ಆಗಿಬಿಟ್ಟಿದ್ದಾವೆ ಕೆಲವು ಮರಗಳು, ಆದ್ರಿಂದ ಎಲ್ಲ ಒಣಗಿರೋ ಥರ ಕಾಣ್ತಾ ಇದೆ. ನೋಡಿ ಇಲ್ಲೆಲ್ಲ ಫುಲ್ ಫಾರೆಸ್ಟ್ ಜಾಸ್ತಿ, ಆದ್ರಿಂದ ನೋಡ್ಕೊಂಡು ಹೋಗ್ಬೇಕು, ಪ್ರಾಣಿಗಳು ಅಡ್ಡ ಬರ್ತವೆ. ಸಖತ್ತಾಗಿದೆ ರೋಡ್ ಮಾತ್ರ, ಸಖತ್ತಾಗಿದೆ. ಬೆಟ್ಟಕ್ಕೆ ಹೋಗ್ಬೇಕು, ಸಾವನದುರ್ಗ ಬೆಟ್ಟ ಸ್ಟ್ರೈಟ್ ಹೋಗ್ಬೇಕಾ? ಒಂದೇ ರೋಡ್, ಈಗ ಹೋಗಿ ರಿಟರ್ನ್ ಹಿಂಗೆ ಬರ್ಬೇಕಾ? ಹಾಂ, ಕೆಳಗಡೆ ನರಸಿಂಹಸ್ವಾಮಿ ದೇವಸ್ಥಾನ, ಕೆಳಗಡೆ ಅಲ್ಲಿ ಗಾಡಿಗಳು ಪಾರ್ಕಿಂಗ್ ಆಗ್ಬಿಟ್ಟು ಬೆಟ್ಟ ಆಯ್ತು. ಹಾಂ ಸರಿ, ಇದು ನೀರು ಕೊಡಿ ಒಂದು ಬಾಟ್ಲು. ಎಳ್ನೀರು ಬರ್ಬೇಕು, ಕೊಡ್ತೀನಿ. ಈ ಬಿಸಿಲಿರುತ್ತಲ್ಲ, ಅಂತ ಸಾಕು. ಒಂದು ಬ್ಯಾಗಲ್ಲಿ, ಬ್ಯಾಗಲ್ಲಿ ಇದೆ ನೋಡ. ಎಷ್ಟು ಫೋನ್ಪೇ ಆಯ್ತಾ? ಹಾಂ ಕೊಟ್ಟಿ. ಒಂದೇ ರೂಟಾ ಇದು? ಹಾಂ ಹಾಂ ಬರೋವಾಗಿಲ್ಲ, ಬರ್ತೀವಿ. ಅಲ್ಲಿ 40 ರೂಪಾಯಿ ಎಳ್ಳಿರು. ಹಾಂ ಹಾಂ, ಇಲ್ಲಿ ಬರೀ 30 ರೂಪಾಯಿ. ಹೌದು, ಆಯ್ತಾ? ಹಾಂ ಹಾಕಿದೆ. ಹಾಂ, ಪಾರೆಟ್ ಸಿಕ್ತಲ್ಲ, ನನಗೆ ಯಾಕೆ ಡೌಟ್ ಬಂತು ಮುಂದಕ್ಕೆ ಏನು ಇದೆಯಾ ಹೆಂಗಂತ. ಹಾಂ, 3 ಕಿಲೋಮೀಟ್ರ್ ಹೋದ್ರೆ ಸಿಗುತ್ತೆ. ಸರಿ ಸರ್, ಓಕೆ. ಅದನ್ನ ಫಾಲೋ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಹೇಗೆ. ನೋಡಿ, ಸಾವನದುರ್ಗ ವೀರಭದ್ರ ಸ್ವಾಮಿ ದೇವಸ್ಥಾನ, ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನ.
ನೋಡಿ ಎಷ್ಟು ದೊಡ್ಡ ಫಾರೆಸ್ಟ್. ಅನಿಮಲ್ ಕ್ರಾಸಿಂಗ್ ನೋಡಿ, ಅಲ್ಲಲ್ಲೇ ಬೋರ್ಡ್ ಹಾಕಿದ್ದಾರೆ, ಪ್ರಾಣಿಗಳು ಕ್ರಾಸ್ ಮಾಡ್ತಾ ಇರ್ತಾವ ರೋಡು, ನಿಧಾನ ಕೊಡಿಸ್ಲಿ ಗಾಡಿನ, ಅಪಘಾತ ಆಗಬಾರ್ದು ಅಂತ ಆ ಥರ ಬೋರ್ಡ್ ಹಾಕಿದ್ದಾರೆ. ನೋಡಿ ಇದೆ ಬೆಟ್ಟ ನೋಡಿ ಎಷ್ಟು ಹೆಂಗಿದೆ, ಅಮ್ಮಮ್ಮ ಸಖತ್ತಾಗಿದೆ. ಏನೋ ಒಂದು ಸ್ವಲ್ಪ ಜಾರಿ ಬಿಟ್ಟರೆ ಮುಗೀತು, ಕೆಳಗಡೆ ಡೌನು. ಬೆಟ್ಟ ನೋಡಿ ಸಖತ್ತಾಗಿದೆ. ಇಲ್ಲೆಲ್ಲ ಪಾರ್ಕಿಂಗ್ ಮಾಡಿದ್ದಾರೆ ಕಾರ್ಗಳು, ನಾವು ಬೈಕ್ ಪಾರ್ಕಿಂಗ್ ಮಾಡಿ ಹೋಗ್ಬೇಕಿಲ್ಲಿ.